ತಿಂಗಳಿಗೆ 20,000 ಸಂಬಳ. ಫ್ಯೂಚರ್ ಬಗ್ಗೆ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ರಿಂದ ನಾನು ದುಡ್ಡನ್ನ ಸೇವ್ ಮಾಡ್ತಾ ಇದ್ದೆ. ಆಗ ನಮ್ಮ ಆಫೀಸ್ಗೆ ಶ್ವೇತಾ ಅಂತ ಒಂದು ಹುಡುಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಹಾಯ್ 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 ಹಾಯ್. ಅವಳನ್ನ ನೋಡಿದ ಫಸ್ಟ್ ಸೈಟ್ಗೆ ನನಗೆ ಲವ್ ಆಗೋಯ್ತು. ಹಂಗಂದ್ರೆ ಅವತ್ತಿಂದ ನಿಮ್ ದುಡ್ಡು ಶೇವ್ ಆಗೋಕ್ ಶುರು ಆಯ್ತು ಅನ್ನಿ. ಎಕ್ಸಾಕ್ಟ್ಲಿ. ನಿಮ್ಗೆ ಗೊತ್ತಾಯ್ತು ರೀ ಇಂಜಿನಿಯರ್, ಅದ್ ನಿಮ್ ಒಬ್ಬರು ಪ್ರಾಬ್ಲಮ್ ಅಲ್ಲ ಕಣ್ರಿ. ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋ ಎಲ್ಲಾರ್ದು ಅದೇ ಪ್ರಾಬ್ಲಮ್. ಮುಂದಕ್ಕೆ ಹೇಳಿ. ದಿನ ಆಫೀಸ್ ಬಿಟ್ಟ ಮೇಲೆ ನಾನು ಅವಳಿಗೋಸ್ಕರ ಕಾಯಕ್ ಶುರು ಮಾಡಿದೆ. ಬೆಸ್ಟ್ ಕಾರ್ತಿಕ್. ಹಾಯ್. ಅದು ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ನಾನು ಆಫೀಸಿಂದ ಲೇಟಾಗಿ ಹೊರಗೆ ಬಂದೆ. ಅವತ್ತು ಬಾಯ್ ಡೂಡ್, ಬಾಯ್ ಸೀ ಯು. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅನ್ನಿಸ್ತು. ಬರಲಾ? ಬನ್ನಿ. ಸಾರಿ, ಹೋಗಿ ಬನ್ನಿ. ಬಾಯ್. ಅಯ್ಯೋ ಅಯ್ಯೋ. ಅಂತೂ ಇಂತೂ ಆ ಮಹಾತಾಯಿ ಕೃಪಾ ಕಟಾಕ್ಷದಿಂದ ಉಲ್ಟಾ ಹೆಲ್ಮೆಟ್ ಹಾಕೊಳ್ಳುವಂತ ಬುದ್ಧಿ ಬಂತು. ಅದೇನೋ ನನಗೆ ಗೊತ್ತಿಲ್ಲ, ಆದ್ರೆ ಅವಳು ಮಾತು ಕೇಳಿದಾಗ್ಲಿಂದ FI ಬಟನ್ ಪ್ರೆಸ್ ಮಾಡಿದಾಗ ಕಂಪ್ಯೂಟರ್ ಹೆಂಗ್ ರಿಫ್ರೆಶ್ ಆಗುತ್ತೋ ನಾನು ಹಂಗೆ ರಿಫ್ರೆಶ್ ಆಗ್ಬಿಡ್ತಾ ಇದ್ದೆ. ರಿಫ್ರೆಶ್ ಆಗ್ತಿದ್ರಾ? ಕೂತ್ಕೊಳ್ಳಿ. ಹೌದು, ನಿಮ್ ಲವ್ ಸ್ಟೋರಿಲಿ ಯಾವಾಗ್ಲೂ ಉಲ್ಟಾ ಹೆಲ್ಮೆಟ್ ಹಾಕ್ತಾ ಇದ್ರಾ ಅಥವಾ ಯಾವ ತರ ಕರೆಕ್ಟ್ ಆಗಿ ಹೆಲ್ಮೆಟ್ ಹಾಕಿದ್ದೀರಾ? ಅಂದ್ರೆ ನನ್ಗೆ ಅರ್ಥ ಆಗಲಿಲ್ಲ. ನಿನ್ಗೆ ಅರ್ಥ ಆಗಲ್ಲ, ಮುಂದುವರ್ಸಪ್ಪ. ಅವಳು ಹಾಗಂದಾಗ್ಲಿಂದ ದಿನ ಅವಳನ್ನ ನೋಡದೆ ನನ್ನ ಮನೆಗೆ ಹೋಗ್ತಾ ಇರ್ಲಿಲ್ಲ. ಅವಳು ಅಷ್ಟೇ, ನನ್ನ ನೋಡದೆ ಹೋಗ್ತಾನೆ ಇರ್ಲಿಲ್ಲ. ಒಂದಿನ ನಾನು ಅವಳನ್ನ ಕಾಫಿ ಶಾಪಿಗೆ ಕರ್ಕೊಂಡು ಹೋದೆ. ಆಗ ಅವಳು ನನಗೆ ಹೇಳಿದ್ಲು ಏನಂತ? ಕಾರ್ತಿಕ್, ಐ ಲವ್ ಯು. ನಾನು ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ್ಲೇ ಲವ್ ಆಗೋಯ್ತು. ಲವ್ ಅಟ್ ಫಸ್ಟ್ ಸೈಟ್. ಅವಳ ಮಾತು ಹೇಳಿದ್ಮೇಲಂತೂ ನಾನು ಭೂಮಿ ಮೇಲೆ ಇರ್ಲಿಲ್ಲ. ಎಲ್ಲಾ ಹುಡುಗರು ನಿಮ್ ತರನೇ ಕಣ್ರಿ. ಅಂತ ಮಾತ್ ಕೇಳದ್ಮೇಲೆ ಆಕಾಶದಲ್ಲೂ ಇರಲ್ಲ, ಭೂಮಿ ಮೇಲೂ ಇರಲ್ಲ, ಮಧ್ಯೆ ನಿಂತ್ಕೊಂಡು ಒಡ್ಕೋತಿರ್ತಾರ. ಮುಂದಕ್ಕೆ ಹೇಳಿ. ಅವಳಿಗೂ ನನ್ನ ಮೇಲೆ ಲವ್ ಇದೆ ಅಂತ ಗೊತ್ತಾದ್ಮೇಲೆ ನಾವಿಬ್ರು ತುಂಬಾ ದಿವಸ ಎಂಜಾಯ್ ಮಾಡಿದ್ವಿ. ಏನೇನ್ ಮಾಡಿದ್ರಿ? ಹೇಗೆ ಅಂದ್ರೆ ಪಾರ್ಕು, ಕ್ಲಬ್, ಶಾಪಿಂಗ್ ಅಂತೆಲ್ಲ ತುಂಬಾ ತಿರುಗಾಡಿದ್ವಿ. ರೀ ಇಂಜಿನಿಯರೇ, ನಿಮ್ ಲವ್ ಸ್ಟಾರ್ಟ್ ಆಗಿ ಮುಗಿಯೋದ್ರೊಳಗೆ ಒಂದ್ 3 ತಿಂಗಳು ಆಗಿತ್ತಾ? ವಾಟ್ ಯು ಥಿಂಕ್ ಆಫ್ ಮೀ? ನಾನ್ ಆತರ ಅವಳ ಜೊತೆ ಏನೂ ಮಾಡಿಲ್ಲ. ನಿಮ್ ಫೇಸ್ ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಗೊತ್ತಾಯ್ತು ನೀವಂತ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅಂತ. ನಿಮ್ ಲವ್ ಸ್ಟಾರ್ಟ್ ಆಗಿ ಬ್ರೇಕ್ ಆಗಕ್ಕೆ 3 ತಿಂಗಳು ಆಯ್ತಾ ಅಂತ ಕೇಳ್ದೆ. ಇಲ್ಲ, 6 ತಿಂಗಳು 28 ದಿನ 3 ಗಂಟೆ 48 ಸೆಕೆಂಡ್ಗಳು. ನಿಮ್ಗೆ ಎಷ್ಟು ಸಂಬಳ? 20,000. ಯಾಕೆ? ಏನಿಲ್ಲ, ಎಷ್ಟು ಬೋಳಿಸ್ಕೊಂಡ್ರಿ ಅಂತ ಲೆಕ್ಕ ಹಾಕ್ತಾ ಇದೀನಿ. 1,76,882 ರೂಪಾಯಿಗಳು. ರೇ, 6 ತಿಂಗಳು ಪೂರ್ತಿ ಸಂಬಳ ತಗೊಂಡ್ರೆ ಸುಮಾರಾಗಿ 1.5 ಲಕ್ಷ ಆಗತ್ತೆ. ಅದಂಗ್ರೆ ಅಷ್ಟು? ಇನ್ ಮಿಕ್ಕಿದ್ದು ಸಾಲ ಮಾಡಿದ್ದೆ. ಶಬಾಷ್. ಇಷ್ಟೆಲ್ಲ ಖರ್ಚು ಮಾಡಿದ್ರು ನಿಮ್ ಹುಡುಗಿನ ಸೇಫ್ ಆಗಿ ಇಟ್ಟಿದ್ರಲ್ಲ, ನಿಜವಾದ ಲವರ್ ನೀವೇ ಕಣ್ರಿ. ಮುಂದಕ್ಕೆ ಹೇಳಿ. ನಾನು ಅವಳ ಹತ್ರ ಒಂದಿನ ಮನಸ್ಸು ಬಿಚ್ಚಿ ಮಾತಾಡಿದೆ.